ಹಲೋ, ನಮಸ್ತೆ ಅವರಾತ್ರ ಅವ್ರೆ. ಏನು ಅವರಾತ್ರ? ಒಂದು ಚಿಕ್ಕ ಸಮಸ್ಯೆ ಇತ್ತು, ನಿಮ್ಮಲ್ಲಿ ಕೇಳ್ಕೋಬೇಕಾಯ್ತು. ಅದು ತುಂಬಾ ದಿವಸದಿಂದ ಕೇಳ್ಬೇಕು ಅನ್ಕೊಂಡು ಫೋನ್ ಮಾಡಬಾರ್ದು ಅನ್ಕೊಂಡಿದ್ದೆ, ಮಾಡ್ಬೇಕಾಯ್ತು. ಅವರಾತ್ರ ಏನಿಲ್ಲ, ಅವರಾತ್ರ ನಮ್ ತಂದೆಯವರು ಒಂದು ಮನೆ ಮಾರಿದ ದುಡ್ಡು ನಾವ್ ಒಂದ್ ಬ್ಯಾಂಕ್ ಅಲ್ಲಿ ಇಟ್ಟಿದ್ವಿ. ಆ ಬ್ಯಾಂಕ್ ಇವಾಗ ಅದು ಮುಚ್ಕೊಂಡು ಹೋಗಿದೆ, ದುಡ್ಡು ಬರ್ತಾ ಇಲ್ಲ. ಇಲ್ಲ, ಅವ್ರ ಹತ್ರ ಅದು ಒಂದು ಇದು ಶೇರ್ ಮಾರ್ಕೆಟ್ ಅಂತೆ, ನಮಗೂ ಗೊತ್ತಿಲ್ಲ. ಅದು ಅನುಭವಿಸಿ ನನಗೆ ಯಾಕೋ ಹೇಳ್ತೀರಿ ಕತ್ತೆಗಳ. ಅಲ್ಲ, ಅಷ್ಟು ಆಸೆನಾ ಮನುಷ್ಯನಿಗೆ? ತಂದೆ ಕಷ್ಟಪಟ್ಟು ಮಾಡಿರೋ ದುಡ್ಡನ್ನ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಇಡ್ರು ಅಂದ್ರೆ, ನೀವು ಹೋಗಿ ಪ್ರೈವೇಟ್ ಬ್ಯಾಂಕುಗಳಲ್ಲಿ ಸೊಸೈಟಿಗಳಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಹುಚ್ಚಿಗೆ. ಥೂ, ನಿಮ್ದು ಒಂದು ಬದುಕ ಇಡಪ್ಪನ. ನಿಮ್ಮಿಂದಾನೇ ನಮ್ ದೇಶ ಹಾಳಾಗ್ತಾ ಇರೋದು ಶೇರ್ ಮಾರ್ಕೆಟ್ ಅಂತೆ. ಥೂ, ಅಸಹ್ಯದವ್ರೆ. ನಿಮ್ ತಂದೆ ಕಷ್ಟಪಟ್ಟು ದುಡ್ದಿದ್ದೆಲ್ಲ ಕಳ್ಕೊತಿರಲ್ರ, ನಿಮ್ದು ಒಂದು ಬದುಕೆನ ಇಡ. ಅದ್ರ ಮೇಲೆ ನನಗ್ ಬೇರೆ ಫೋನ್ ಮಾಡ್ತೀಯ? ನಾಚಿಕೆ ಗೆಟ್ಟವನೇ ಇಡು ಫೋನು. ಇಲ್ಲ, ಅವ್ರ ಹತ್ರ ನಾವು ಮಾಡಿಲ್ಲ, ನಮ್ ತಂದೆಯವರೇ ಮಾಡಿದ್ದು. ಅದೇ ಆಸೆ ಆಸೆ ಯಾಕೆ ಬೇಕು? ಗೋಸಿಲ್ ಕಲ್ಲಂತೆ ನಿಮ್ಮಂತ ಅವರು. ಆಕ್ಚುಲಿ ಜಗತ್ತಲ್ಲಿ ಜನಕ್ಕೆ ಬುದ್ಧಿ ಇಲ್ವೋ, ರಿಟೈರ್ಮೆಂಟ್ ದುಡ್ಡೆಲ್ಲ ತಗೊಂಡೋಗ್ತಾರೆ. ಸ್ಪೆಷಲ್ ನ್ಯಾಷನಲೈಸ್ಡ್ ಬ್ಯಾಂಕ್ ಅಲ್ಲಿ ಇಟ್ಟರೆ ಎಲ್ಲಿ ಕಡಿಮೆ ಇಂಟ್ರೆಸ್ಟ್ ಬರುತ್ತೋ ಅಂತ ಸೊಸೈಟಿಗಳ ಬ್ಯಾಂಕ್ಗಳಲ್ಲಿ ಇದರಲ್ಲಿ ಎಲ್ಲ ಅದರಲ್ಲಿ ಹಾಕಿ ಕಡೆಗೆಲ್ಲ ಕಳ್ಕೊಂಡು ಅಳತಾ ರೋಡ್ಗಳಲ್ಲಿ ಮಲ್ಕೋತಾರೆ. ಇದು ತುಂಬಾ ಅಸಹ್ಯ ಆಗ್ತಾ ಇದೆ ಕರ್ನಾಟಕದಲ್ಲಿ. ಆ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್ ಬ್ಯಾಂಕ್ ಕರಪ್ಟ್ ಆಗೋಯ್ತು. ಎಂತ ಪರಿಸ್ಥಿತಿ ನೋಡು ಆ ಪಿಕ್ಚರ್. ಎಷ್ಟು ಆ ಬ್ಯಾಂಕ್ ಎಷ್ಟು ಕೆಟ್ಟ ಬ್ಯಾಂಕ್ ಅಂದ್ರೆ, ಆ ಬ್ಯಾಂಕ್ ಅವನ ಯಾವನ ಚಟನಟನ ಹೆಬ್ಬುಲಿ ಪಿಕ್ಚರ್ ಫೈನಾನ್ಸ್ 100 crore ತಗೊಂಡಿರೋದು. ಯಾ ಪಿಕ್ಚರ್ ಗಳಿಗೆಲ್ಲ ಇದು ಬ್ಯಾಂಕ್ ಕೊಡೋದಾದ್ರೆ ಅಂತ ದುಡ್ಡು ನಿಮ್ಮಂತ ಅವ್ರದ್ದು ಕಷ್ಟಪಟ್ಟಿರೋ ದುಡ್ಡಲ್ಲೇನು? ಎಷ್ಟು ದುಡ್ಡಿದೆ ಹೇಳು. ಅವ್ರ ಹತ್ರ ತುಂಬಾ ದುಡ್ಡಿದೆ, ಒಂದು 30 lakh ನಿಯರ್ ಇದೆ. ಯಾವ ಬ್ಯಾಂಕ್ ಹೇಳು? ಅದು ಬ್ಯಾಂಕ್ ಹೆಸರು ನನಗೂ ಗೊತ್ತಿಲ್ಲ. ಅವ್ರ ಹತ್ರ ನಮ್ ತಂದೆಯವ್ರು ಹೇಳದೇನೆ ಇಟ್ಟಿದ್ದಾರೆ ಅಲ್ಲಿ. ಯಾವ ಬ್ಯಾಂಕ್ ಅಲ್ಲೂ ಹಾಕಿಲ್ಲ, ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿದಾನೆ. ಮನೇಲಿ ಹುಡುಕಿ ಶೇರುಗಳು ಸಿಗುತ್ತೆ. ಈಗ ಅವರು ಕೊಡ್ತೀನಂತ ಹೇಳ್ತಿದಾರೆ ಅವ್ರ ಹತ್ರ, ಬಟ್ ಅವರು ಇವಾಗ ಯಾರು ಅವರೇ ಅವರೇ ಶೇರ್ ಮಾರ್ಕೆಟ್ ದಲ್ಲಿ ಇಟ್ಟವ್ರೆ, ಅವರೇ ಕೊಡ್ತೀನಿ ಅಂತ ಹೇಳ್ತಿದಾರೆ. ಯಾರು ಅವರು? ಮೆಂಟಲ್ ಸರಿಯಾಗಿ ಮಾತಾಡು. ನಿಮ್ಮ ಅಪ್ಪ ಎಲ್ಲಿದ್ದಾರೆ ಇವಾಗ? ನಮ್ಮ ಅಪ್ಪ ಮನೆಯಲ್ಲಿದ್ದಾರೆ. ಅವ್ರ ಹತ್ರ ಅವ್ರು ಏನಂತ ಹೇಳ್ತಾರೆ? ಇಲ್ಲ ಹಾಕಿದಾರಂತೆ ದುಡ್ಡು. ಅವರು ಅದು ಎಲ್ಲ ಹಾಕಿದ್ರೆ ಅಂತ ಅವ್ರು ಹೇಳ್ತಾ ಇಲ್ಲ. ಕೇಳಿದ್ರೆ ಅವ್ರು ತುಂಬಾ ಇದನ್ ಮಾಡ್ಕೋತಾರೆ, ಮನ್ಸಿಗೆ ನೋವು ಮಾಡ್ಕೋತಾರೆ ಅಂತ ನಾವು ಕೇಳ್ತಾ ಇಲ್ಲ ಅವ್ರಿಗೆ. ಏ, ನಮ್ಗೇನ್ ಬೇಜಾರಿಲ್ಲ, ಸತ್ಯ ಹೇಳಪ್ಪ ಅಂತ ಹೇಳು. ನಮ್ಗೇನು ಬೇಜಾರಾಗಲ್ಲ, ದುಡ್ಡೆಲ್ಲ ಹೋದ್ರು ಬೇಜಾರಾಗಲ್ಲ. ಸತ್ಯ ಆದ್ರೂ ಗೊತ್ತಾದ್ರೆ ಏ ಇಂತಾವೆಲ್ಲ ರಟ್ಟು ಮಾಡ್ಬೇಕು, ಗುಟ್ಟು ಇಡಬಾರ್ದು. ರಟ್ಟು ಮಾಡಿದಷ್ಟು 4 ಹೆಲ್ಪ್ ಆಗ್ತದೆ. ಇದಕ್ಕೆ ಇಂಟಿ ಗುಟ್ಟು ವ್ಯಾಧಿ ರಟ್ಟು ಅಂತಾರೆ. ಇಂತ ದುಃಖಗಳನ್ನ ಬಯಲು ಮಾಡಿದಷ್ಟು ಬೇಗ ಸಾಲ್ವ್ ಆಗುತ್ತೆ. ಅದ ಹೆಂಗೆ ಅವ್ರ ಹತ್ರ ಬರ್ತಾವೆ ಏನಿಲ್ಲೋ. ನಮ್ ತಾಯಿ ಅವ್ರಿಗೆ ಸ್ವಂತ ಮನೇಲಿ ಇರ್ಬೇಕು ಅನ್ನೋದು ಆಸೆ. ಯಾರ ಮನೇಲಿ ಇರ್ಬೇಕು ಅಂತ? ಸ್ವಂತ ಮನೇಲಿ ಇರ್ಬೇಕು ಅನ್ನೋದು ಆಸೆ, ಬಟ್ ದುಡ್ಡು ಬರ್ತಾ ಇಲ್ಲ. ದುಡ್ಡು ನಿಮ್ ಮನೆ ಎಲ್ಲ ಆಸೆಯಿಂದಾನೆ ಸಾಯ್ತಾ ಇದೆ. ನಿಮ್ಮನೆನೇ ಅಲ್ಲ ಕರ್ನಾಟಕದಲ್ಲಿ, ಎಲ್ಲಾರ ಮನೆ ಆಸೆ ಆಸೆ ಆಸೆ. ಇಲ್ಲಿ ಸತ್ತೋಗ್ತಾ ಇದಾರೆ ಅನಾರೋಗ್ಯಗಳು ಬಂದು. ಸ್ವಂತ ಮನೇಲಿ ಇರ್ಬೇಕು ಅನ್ನೋ ಆಸೆ, ಬದುಕಿದ್ರೆ ಸಾಕಾಗಿದೆಯೋ ಈ ಜಗತ್ತಲ್ಲಿ? ಈ ಇಲ್ಲಿ ಒಂದ್ ಕಡೆ ಕೊಳ್ಳೆ ಹೊಡ್ಕೊಂಡು ಹೋಗ್ತಾ ಇದೆ ಆಸೆನಂತೆ. ಇಲ್ಲಿ ಅನಾರೋಗ್ಯ, BP, ಶುಗರ್ ಬರಬಾರದೆಲ್ಲ ಬಂದ್ಬಿಡುತ್ತೆ ಮನುಷ್ಯನಿಗೆ. ಆದ್ರೂ ಸ್ವಂತ ಮನೆ ಅಲ್ಲ, ಇಲ್ಲಿ ದೇವ್ರು ಕೊಟ್ಟಿರೋ ಮನೆ, ಈ ದೇಹನೇ ಕಳ್ಕೊತಾ ಇದೀವಿ. ಸ್ವಂತ ಮನೆ ಅದು ಅದೇನ್ ಸ್ವಂತ ಮನೆ? ಅದಕ್ಕೆ ಮತ್ತೆ ಮಕ್ಕಳ ಕೈಯಲ್ಲಿ ಲೋನ್ ಮಾಡಿಸ್ಬಿಡುದು. ಆ ಮಕ್ಕಳು ಒಳ್ಳೆ ಕತ್ತೆಗಳ ತರ ದುಡಿದು ಆ ಲೋನ್ ತೀರಿಸೋದು. ಏನೋ ಇದೆಲ್ಲ ಅವತಾರ ಹೇಳ ನಿನ್ ಅದೇ ಪರಿಸ್ಥಿತಿನೇ ಬಂದಿದೆ ಅವ್ರ ಹತ್ರ. ನಾನು ನಿಮ್ ಹಿಡಿದೆಲ್ಲ ನೋಡ್ಬಿಟ್ಟು ಸಾಲ ಮಾಡೋದ್ ಬೇಡ ಅಂತ ನಾನು ಹೇಳ್ತಾ ಇದೀನಿ. ಇವಾಗ ಇಲ್ಲ ಮನೆ ಮಾಡೋಣ ಮನೆ ಮಾಡೋಣ ಅಂತ ಹೇಳ್ತಿದ್ದಾರೆ. ಅಮ್ಮನ ಮಾತು ನಂಬ್ಕೊಂಡೆ ನಿಮ್ ಅಪ್ಪ ಆಸೆ ಪಟ್ಟಿ ಏನೋ ದುಡ್ಡು ಮಾಡೋಣ, ಅಮ್ಮನ ಆಸೆ ತೀರ್ಸೋಣ ಅಂತೇಳಿ ಸೊ ಇದು ಮಾಡ್ಕೊಂಡು ಅದು ಕಳ್ಕೊಂಡ, ಇರೋ ದುಡ್ಡನ್ನು ಕಳ್ಕೊಂಡ. ಮನುಷ್ಯನ ಆಸೆ ಒಂದು ಮಿತಿ ಇರಬೇಕು. ಅವೆಲ್ಲ ಏನ ಸ್ವಂತ ಮನೆ? ಸ್ವಂತ ಮನೆ ಆಗುವಾಗ ಇನ್ನೊಂದೆರಡು ಮನೆ ಕಟ್ಬಿಟ್ರೆ ಬಾಡಿಗೆ ಸಿಗುತ್ತಲ್ಲ, ಮನೆ ನಡೆಯುತ್ತೆ ಅಂತ ಹೇಳಿ ಬಾಡಿಗೆ ಕಟ್ಬಿಡುದು. ಮೊನ್ನೆ ಒಬ್ಬ ಸ್ವಂತ ಮನೆ ಮೇಲೆ ಬಾಡಿಗೆ ಮನೆ ಕಟ್ಬಿಟ್ಟಿದ್ದಾನೆ, ಫುಲ್ ಲೋನು 80 lakh ಲೋನು.
ಯಾ ಕಟ್ಬಿಟ್ಟು ಬಾಡಿಗೆ ದುಡ್ಡಲ್ಲಿ ನನ್ ಸಾಲ ತೀರಿಸ್ತೀನಿ ಅಂತ ಹೇಳ್ದ. ಬಾಡಿಗೆ ಬಂದವರು ಒಬ್ರು ಮನೇಲಿ ಸೊಸೆ ಬೆಂಕಿ ಹಚ್ಕೊಂಡು ಸತ್ತೋಗ್ಬಿಟ್ಲು. ಬೆಂಕಿ ಹಚ್ಕೊಂಡು ಸತ್ತೋಗ್ಬಿಟ್ರೆ ಆ ಮನೆ ಭೂತದ ಮನೆ ಅಂತ ಪುಕಾರಾಗೋಯ್ತು. ಏನು ಎಂತದ್ದು ಕ್ರೌರ್ಯ ನೋಡು, ಆ ಮನೆ ಎಲ್ಲ ಇವ್ರು ಕೂಡ ಇರಕ್ ಆಗದಂಗ ಆಗೋಯ್ತು, ಬಾಡಿಗೆಗೆ ಯಾರು ಬರದಂಗ ಆಗೋಯ್ತು, ಹೋಗ್ಲಿ ಮಾರ್ಬಿಟ್ಟು ಸಾಲ ತೀರ್ಸೋಣ ಅಂದ್ರೆ ಖರೀದಿ ಮಾಡೋರು ಇಲ್ದಂಗ ಆಗೋಯ್ತು. ಏನೋ ಇದಿಲ್ಲ, ನೀವು ಚಾಪೆ ಕೆಳಗ್ ದೂರಿದ್ರೆ ಪ್ರಕೃತಿ ರಂಗೋಲೆ ಕೆಳಗ್ ತೂರುತ್ತೋ ನೋಡೋ. ಅಹೋರಾತ್ರ ಅಹೋರಾತ್ರ ಯಾರನ್ನ ಮಾತಾಡಿದ್ರು ಹಲೋ ಹಲೋ ಅವ್ರ ಹತ್ರ. ಅದ್ರಿಂದ ನನ್ನ ಹತ್ರ ಮಾತಾಡಿದ್ರೆ ಆಡಿಯೋ ಫೇಸ್ಬುಕ್ ಅಲ್ಲಿ ಬರುತ್ತೆ ಅನ್ನೋ ಗಮನ ಇದ್ದು ಮಾತಾಡ್ಬೇಕು ನೀವು. ಓಕೆ, ಗೊತ್ತಿದೆ ಅವ್ರ ಹತ್ರ ಬರ್ಲಿ. ಯಾಕಂದ್ರೆ ನಮ್ಮಂಗೆ ಎಷ್ಟೋ ಜನ ಮಾಡಿರ್ತಾರೆ, ಅವ್ರಿಗೂ ಒಂದ್ ಸ್ವಲ್ಪ ಗುರ್ತಾಗ್ಲಿ, ಮಾಡೋ ಕೊಟ್ಟವ್ರಿಗೂ ಗುರ್ತಾಗ್ಲಿ. ಥ್ಯಾಂಕ್ ಯು ಬಂಗಾರ್, ಚೆನ್ನಾಗಿರು. ಇವಾಗ್ಲೂ ನೀನ್ ಮುಂದೆ ನಿಂತು ಅಪ್ಪನಿಗೆ ಕಾಲ್ ಹಿಡಿದು ಎಲ್ಲಿಟ್ಟಿದ್ಯಾ ಹೇಳು, ನಾನು ರಿಕವರಿ ಮಾಡಕ್ ನೋಡ್ತೀನಿ ಅಂತ ಹೇಳಿ ಅವ್ರನ್ನೇನು ಬಯಕ್ ಹೋಗ್ಬಿಡ. ಇನ್ನು ಮುಂದೆ ಈ ಮನೇಲಿ ಇಂಥ ಅನಾಹುತ ಆಗದಂಗೆ ನೋಡ್ಕೋ. ಓಕೆ ಸರಿ ಅವ್ರ.